ವೆಲ್ಕಮ್ ಟು ಡೈಲಿ ಐಸ್ ಕನ್ನಡ. ಮೊದಲನೇ ಇಂಪಾರ್ಟೆಂಟ್ ಆರ್ಟಿಕಲ್ ಬಂದುಬಿಟ್ಟು ಭಾರತ್ ಯಾತ್ರಾ ನ್ಯಾಷನಲ್ ಕ್ಯಾಂಪೇನ್ ಬಗ್ಗೆ ಇದೆ. ಇದೇನಪ್ಪ ಅಂತಂದರೆ, ವರ್ಲ್ಡ್ ಫುಡ್ ಡೇನ ಆಚರಿಸ್ತೀವಿ ಅಕ್ಟೋಬರ್ 16ನೇ ತಾರೀಕಂದು. ಅದನ್ನು ಜಾಗೃತಿ ಮಾಡೋದಕ್ಕೆ ಮತ್ತು ದೇಶದಲ್ಲಿ ಜನ ಒಳ್ಳೆ ಊಟ ನ್ಯೂಟ್ರಿಷಿಯಸ್ ಆಗಿರೋದು ಮತ್ತು ಅಡಲ್ಟ್ರೇಷನ್ ಆಗದೇ ಇರೋದನ್ನು ಊಟನ ತಿನ್ನಬೇಕು ಅಂತ ಹೇಳ್ಬಿಟ್ಟು ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಭಾರತ್ ಯಾತ್ರಾ ನ್ಯಾಷನಲ್ ಕ್ಯಾಂಪೇನ್ನ ಆಚರಿಸಲಾಗ್ತಿದೆ. ವರ್ಲ್ಡ್ ಫುಡ್ ಡೇನ ಯಾರು ಆಚರಿಸ್ತಾರೆ ಅಂತಂದರೆ, ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ FAO ಅಂತ ನಾವೇನು ಕರಿತೀವಿ ಅದರ ಅವರು ಆಚರಿಸ್ತಾರೆ. ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಜೇಷನ್ ಬಗ್ಗೆ ಬೇಸಿಕ್ ತಿಳ್ಕೊಬೇಕು ಅಂತಂದರೆ, ಇದು ಹೆಡ್ ಆಫೀಸ್ ನೋಡಿ, ಇದು ರೋಮ್ ಇಟಲಿನಲ್ಲಿದೆ. ಇದು ಯುನೈಟೆಡ್ ನೇಷನ್ ಒಂದು ಅಂಗ. ಇದು ನೋಡಿ, ವರ್ಲ್ಡ್ ಫುಡ್ ಡೇನ ಕನ್ಸ್ಯೂಮರ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ, ಒಳ್ಳೆ ಊಟ ಮತ್ತು ಸೇಫು ನ್ಯೂಟ್ರಿಷಿಯಸ್ ಫುಡ್ಡು ಹೆಲ್ತಿಯಾಗಿರೋದನ್ನ ತಿನ್ನೋದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಇದನ್ನು ಪ್ರಮೋಟ್ ಮಾಡ್ತಾ ಇದೆ. ಯಾವ ಥರ ಪ್ರಮೋಟ್ ಮಾಡ್ತಾವೆ ಅಂತಂದರೆ, ಸುಮಾರು 7,500 ಜನ ಸೈಕ್ಲಿಸ್ಟ್ಗಳು 18,000 ಕಿಲೋಮೀಟರ್ ಟ್ರಾವೆಲಿಂಗ್ ಮಾಡ್ತಾರೆ ಅಕ್ರಾಸ್ ದ ಕಂಟ್ರಿ. ತುಂಬ ದೇಶದಲ್ಲಿ ಸೈಕಲಲ್ಲಿ ಓಡಾಡ್ತಾರೆ ಮತ್ತು ಹೋಗೋಗಿದ್ದ ಕಡೆಯೆಲ್ಲ ಫುಡ್ ಬಗ್ಗೆ ಜಾಗೃತಿನ ಮೂಡಿಸ್ತಾರೆ. ಇದು ಪವರ್ಫುಲ್ ಮೆಸೇಜ್ನ ಕೊಡ್ತಾರೆ ದೇಶಕ್ಕೆ. ಏನಂತಂತಂದರೆ, ಈಟ್ ರೈಟ್ ಇಂಡಿಯಾ ಅಂತಂದರೆ, ಒಳ್ಳೆಯದನ್ನ ತಿನ್ನಿ ದೇಶದಲ್ಲಿ ಅಂತ ಹೇಳ್ಬಿಟ್ಟು ಫುಡ್ ಬಗ್ಗೆ ಇವರು ಜನಗಳಿಗೆ ಸಂದೇಶನ ನೀಡ್ತಾರೆ. ಇದು ಭಾರತ್ ಯಾತ್ರಾ ನ್ಯಾಷನಲ್ ಕ್ಯಾಂಪೇನ್ ಸ್ವಸ್ಥ ಬಗ್ಗೆ ಇತ್ತು ಇದು, ಈ ಆರ್ಟಿಕಲ್. ಇದರಲ್ಲಿ FAO ಅಂತ ಒಂದು ಆರ್ಗನೈಸೇಷನ್ ಬಂತು, ಇದು ರೋಮ್ ಇಟಲಿಯಲ್ಲಿತ್ತು. ನೋಡಿ, ವರ್ಲ್ಡ್ ಫುಡ್ ಡೇ ಬಂದ್ಬಿಟ್ಟು ನೋ ಹಂಗರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ನಾವು ಹೆಂಗೆ ಕರಿತೀವಿ, ಸುಸ್ಥಿರ ಅಭಿವೃದ್ಧಿಗಳು ಅಂತ ಹೇಳ್ಬಿಟ್ಟು. ಇದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಂತಂದರೆ, ಇದನ್ನು ಯಾರು ತೊಗೊಂಬಂದಿರೋದು ಅಂತಂದರೆ, ಯುನೈಟೆಡ್ ನೇಷನ್ ಸಂಯುಕ್ತ ರಾಷ್ಟ್ರಗಳು ಎಲ್ಲ ಸೇರಿಬಿಟ್ಟು ಪ್ರಪಂಚದಲ್ಲಿ ಟೋಟಲ್ 17 ಗೋಲ್ಸನ್ನು ಸ್ಟಾರ್ಟ್ ಮಾಡ್ತಾರೆ. ಮೊದಲನೇ ಗೋಲು ನೋ ಪಾವರ್ಟಿ, ನೋಡಿ ಎಲ್ಲೂ ಬಡತನ ಇರಬಾರ್ದು. ಎರಡನೇ ಗೋಲು ನೋ ಹಂಗರ್, ಯಾರೂ ಹಸುವಿನಿಂದ ಸಾಯಬಾರ್ದು ಅಂತೇಳಿ. ಮೂರನೇದು ಗುಡ್ ಹೆಲ್ತ್, ಎಲ್ಲರಿಗೂ ಒಳ್ಳೆ ಹೆಲ್ತ್ ಇರಬೇಕು, ಕ್ವಾಲಿಟಿ ಎಜುಕೇಷನ್ ಸಿಗಬೇಕು, ಜೆಂಡರ್ ಈಕ್ವಾಲಿಟಿ ಇರಬೇಕು ಸಮಾಜದಲ್ಲಿ, ಕ್ಲೀನ್ ವಾಟರು ಮತ್ತು ಸ್ಯಾನಿಟೈಸೇಷನ್ ಇರಬೇಕು, ರಿನ್ಯೂವಬಲ್ ಎನರ್ಜಿ ಇರಬೇಕು, ಕೋಲ್ನಿಂದ ಎನರ್ಜಿನ ಬಳಸಬಾರ್ದು ಅಂತ ಇದು ಎಲ್ಲ ದೇಶಗಳು ಒಪ್ಪಿದ್ದಾವೆ. ಈ ಥರದ ಸುಮಾರು 17 ಗೋಲ್ಸನ್ನು ಹಾಕ್ಕೊಂಡಿದ್ದಾವೆ. ಇದನ್ನು ಅಚೀವ್ ಮಾಡೋದು, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ನ ಅಚೀವ್ ಮಾಡೋದು ಯುನೈಟೆಡ್ ರಾಷ್ಟ್ರಗಳ ಒಂದು ಕರ್ತವ್ಯ ಆಗಿದೆ. ಅದರಲ್ಲಿ ಸೆಕೆಂಡು ಈಗ ನೋ ಹಂಗರ್, ಈ ಕ್ಯಾಟಗರಿಯಲ್ಲಿ ಬರುತ್ತೆ ವರ್ಲ್ಡ್ ಫುಡ್ ಡೇ. ಆ ಫುಡ್ ಡೇನ ಅಂಗವಾಗಿ ಇಂಡಿಯಾ ಭಾರತ್ ಯಾತ್ರಾ ನ್ಯಾಷನಲ್ ಕ್ಯಾಂಪೇನ್ನ ಆಚರಿಸ್ತಿದೆ. ನೆಕ್ಸ್ಟ್ ಆರ್ಟಿಕಲ್ ಬಂದುಬಿಟ್ಟು ಪ್ರಧಾನಮಂತ್ರಿ ಭಾರತೀಯ ಜನೌಷಧ ಪರಿಯೋಜನ ಬಗ್ಗೆ ಇದೆ. ಜನೌಷಧ ಕೇಂದ್ರಗಳ ಬಗ್ಗೆ ನೀವು ಕೇಳಿರ್ತೀರಾ, ಏನಪ್ಪ ಅಂತಂತಂದರೆ, ಇದು ಮೆಡಿಕಲ್ಸಲ್ಲಿ ಕಡಿಮೆ ದರದಲ್ಲಿ ನಿಮಗೆ ಕೊಡೋ ಮಾತ್ರೆಗಳನ್ನು ನಾವು ಜನೌಷಧಿ ಕೇಂದ್ರ ಅಂತ ಕರಿತೀವಿ. ಪೇಟೆಂಟ್ ವರ್ಷನ್ನ ರಿಮೂವ್ ಆಗ್ಬಿಟ್ಟು ಅದೇ ಸಾಲ್ಟ್ನಿಂದ ಬ್ರ್ಯಾಂಡೆಡ್ ಕಂಪ್ನಿಗಳೇ ತಯಾರಿಸಿರೋವಂಥದ್ದು ಸೇಮ್ ಕ್ವಾಲಿಟಿ ಮೆಟೀರಿಯಲ್ನ ನಾವು ಜನೌಷಧಿ ಕೇಂದ್ರದಲ್ಲಿ ಪಡಿಬೋದು. ಅದಕ್ಕೆ ನಾವು ಜನೌಷಧಿ ಕೇಂದ್ರಗಳನ್ನ ಇವರು ಲಾಂಚ್ ಮಾಡ್ತಿದ್ದಾರೆ. ಯಾರು ಲಾಂಚ್ ಮಾಡ್ತಿದ್ದಾರೆ ಅಂತ ನೋಡಿದ್ರೆ, ಡಿಪಾರ್ಟ್ಮೆಂಟ್ ಆಫ್ ಫಾರ್ಮಚುಟಿಕಲ್ಸ್, ಗೌರ್ಮೆಂಟ್ ಆಫ್ ಇಂಡಿಯಾ. ನೋಡಿ ಕೇಳ್ಬೋದು, ಯಾವೊಂದು ಕೆಳಗಡೆ ಬರುತ್ತೆ ಇದು ಅಂತಂದರೆ, ಡಿಪಾರ್ಟ್ಮೆಂಟ್ ಆಫ್ ಫಾರ್ಮಚುಟಿಕಲ್ಸ್ ಅಂದರೆ ಫರ್ಟಿಲೈಸರ್ಸ್ ಆ್ಯಂಡ್ ಫಾರ್ಮಚುಟಿಕಲ್ಸ್ ಬರುತ್ತಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ, ಅವರ ಒಂದು ಮಿನಿಸ್ಟ್ರಿ ಕೆಳಗಡೆ ಇದು ಬರುತ್ತೆ. ಕ್ವಾಲಿಟಿ ಮೆಡಿಷನ್ನ ಅಫೋರ್ಡಬಲ್ ರೇಟಲ್ಲಿ ಕೊಡೋದು ಇದ್ರದ ಕರ್ತವ್ಯ, ಗುರಿ ಮತ್ತು ಕರ್ತವ್ಯ. ಜನೌಷಧಿ ಕೇಂದ್ರದ ಬಗ್ಗೆ ನಾವು ತಿಳ್ಕೊಂಡ್ವಿ ಈ ಆರ್ಟಿಕಲಲ್ಲಿ. ನೆಕ್ಸ್ಟ್ ಆರ್ಟಿಕಲ್ ಬಂದ್ಬಿಟ್ಟು ಸಿಲ್ಕ್ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಅನ್ನೋದ್ರ ಬಗ್ಗೆ ಇದೆ. ಇಂಡಿಯನ್ ಸಿಲ್ಕ್ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಅಂತಂದರೆ, ಭಾರತದಲ್ಲಿ ಉತ್ಪತ್ತಿಯಾಗೋಂಥ ಸಿಲ್ಕ್ನ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಪ್ರಮೋಷನ್ ಮಾಡೋದು. ಯಾವ ಥರ ಪ್ರಮೋಷನ್ ಮಾಡೋದು ಅಂತಂದರೆ, ಎಕ್ಸ್ಪೋರ್ಟ್ಗೆ ಸಬ್ಸಿಡಿ ಕೊಡೋದು ಮತ್ತು ಗಾರ್ಮೆಂಟ್ಸ್ಗಳಲ್ಲಿ ಬೇಕಾದಂಥ ಸವಲತ್ತು ಸೌಲಭ್ಯ, ಕಡಿಮೆ ರೇಟಲ್ಲಿ ನೀರು, ಕಡಿಮೆ ರೇಟಲ್ಲಿ ಪವರು, ಈ ಥರದ್ದೆಲ್ಲ ಕೊಟ್ಬಿಟ್ಟು ಸಿಲ್ಕ್ನ ಎಕ್ಸ್ಪೋರ್ಟ್ ಮಾಡೋದು, ಮತ್ತು ರೈತರಿಗೆ ಒಳ್ಳೆ ಬೀಜ ಗೊಬ್ಬರ ಮತ್ತು ಸಬ್ಸಿಡಿ ರೇಟಲ್ಲಿ ಪ್ರತಿಯೊಂದನ್ನು ಕೊಟ್ಬಿಟ್ಟು, ಡ್ರಿಪ್ ಆಗಿರ್ಬೋದು, ಬೋರ್ವೆಲ್ ಆಗಿರ್ಬೋದು, ಎಲ್ಲದನ್ನು ಇಂಡಿಯನ್ ಸಿಲ್ಕ್ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಅವರ ವತಿಯಿಂದ ರೈತರಿಂದ ಹಿಡಿದು ಗಾರ್ಮೆಂಟ್ಸಿಂದ ಹಿಡಿದು ನ್ಯಾಷನಲ್ ಮಾರ್ಕೆಟು, ಇಂಟರ್ನ್ಯಾಷನಲ್ ಮಾರ್ಕೆಟ್ಗಳಲ್ಲಿ ಇದನ್ನು ಪ್ರಮೋಟ್ ಮಾಡಲಾಗ್ತದೆ. ಅಂದರೆ ಆವಾಗ ಸಿಲ್ಕ್ ಎಕ್ಸ್ಪೋರ್ಟು ನಮ್ಮ ದೇಶದಿಂದ ಅತಿ ಹೆಚ್ಚಿನದಾಗಿ ಹೋಗುತ್ತೆ. ನೋಡಿ, ಸಿಲ್ಕ್ ಬಗ್ಗೆ ತಿಳ್ಕೊಳೋದಾದರೆ, ನಮ್ಮ ದೇಶದಲ್ಲಿ ಮತ್ತು ಚೈನಾ ಮತ್ತು ಇಂಡಿಯಾ ಎರಡು ಅತಿ ಹೆಚ್ಚಿನದಾಗಿ ಸಿಲ್ಕನ್ನು ತಯಾರಿಸೋಂಥ ರಾಷ್ಟ್ರಗಳು.
ಇದು ಯಾವಾಗ ಸ್ಟಾರ್ಟ್ ಆಯ್ತಪ್ಪ ಅಂತಂದರೆ ಇಂಡಿಯನ್ ಸಿಲ್ಕ್ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲು 1983 ಸ್ಟಾರ್ಟ್ ಆಯಿತು. ನಾಟ್ ಫಾರ್ ಪ್ರಾಫಿಟ್ ಅನ್ನೋ ಒಂಥರ ಕಂಪ್ನಿ ಥರ ಸ್ಟಾರ್ಟ್ ಆಯಿತು. ಅಂದರೆ ಪ್ರಾಫಿಟ್ ಮಾಡೋದು ಇದ್ರ ಉದ್ದೇಶ ಅಲ್ಲ, ಓನ್ಲಿ ಸಿಲ್ಕ್ ಎಕ್ಸ್ಪೋರ್ಟ್ನ ಪ್ರಮೋಟ್ ಮಾಡೋದು ಇದ್ರ ಉದ್ದೇಶ. ಯಾರ ಕೆಳಗಡೆ ಅಂದರೆ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್ ಅವರು ಇದನ್ನು ಸ್ಟಾರ್ಟ್ ಮಾಡಿದ್ದು. ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್ನ ಅವರು ಇದನ್ನು ಸ್ಟಾರ್ಟ್ ಮಾಡಿದರು. ಸಿಲ್ಕ್ ಇಂಡಸ್ಟ್ರಿನ ಬೂಸ್ಟ್ ಮಾಡೋದು ಇದರ ಉದ್ದೇಶ. ನೋಡಿ ನೆಕ್ಸ್ಟ್ ಆರ್ಟಿಕಲ್ ಬಂದುಬಿಟ್ಟು ಅಲಹಾಬಾದ್ ಹೆಸರನ್ನು ಪ್ರಯಾಗ್ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡಿದ್ದಾರೆ ಯು ಪಿ ಗೌರ್ಮೆಂಟು. ಅಲಹಾಬಾದ್ ಬಗ್ಗೆ ನೀವು ಕೇಳಿದ್ರೆ ಇದು ಉತ್ತರ ಪ್ರದೇಶದ ಒಂದು ಸಿಟಿ, ಇದನ್ನು ಪ್ರಯಾಗ್ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡಿದ್ದಾರೆ. ಮೊದಲನೇ ಏನ್ಷಿಯನ್ ಟೈಮ್ಸಲ್ಲಿ ಬಿಟ್ವೀನ್ 1574 ಮತ್ತು 583 16th ಸೆಂಚುರಿಯಲ್ಲಿ ಮೊಘಲ್ ಎಂಪರರು ಅಕ್ಬರ್ ಅನ್ನೋನು ಇದನ್ನು ಫೌಂಡ್ ಮಾಡಿದ್ದು. ಗಂಗಾ ಮತ್ತು ಯಮುನಾ ತೀರದಲ್ಲಿ ಸಂಗಮ ಆಗುತ್ತೆ. ಗಂಗಾ ಮತ್ತು ಯಮುನಾ ತೀರ ಯಮುನಾ ನದಿಗಳು ಬಂದ್ಬಿಟ್ಟು ಅಲ್ಲಿ ಕೂಡ್ಕೊಳುತ್ತೆ. ಅದು ಸ್ಟ್ರಾಟಜಿಕ್ ಪಾಯಿಂಟು. ಅದಕ್ಕೆ ಇದನ್ನು ಅಲಹಾಬಾದ್ ಅಂತ ಹೆಸರನ್ನ ಇಟ್ಟಿದ್ದರು ಯಾರು, ಮೊಘಲ್ ರಾಜರು 16th ಸೆಂಚುರಿಯಲ್ಲಿ. ಬಟ್ ಏನ್ಷಿಯನ್ ಟೈಮಲ್ಲಿ ಇದರ ಹೆಸರು ಪ್ರಯಾಗ್ ಅಂತಲೇ ಕರಿತಾಯಿದ್ರು ಇಲ್ಲಿ. ಅದಕ್ಕೋಸ್ಕರ ಈಗ ಅಕ್ಬರ್ ನೇಮ್ ಮಾಡಿದ್ದು ಫೋರ್ಟು ನೈಬರ್ಹುಡ್ಡು ಏನೇ ಇದೆಯಲ್ಲ ಅದನ್ನೆಲ್ಲ ಅಲಹಾಬಾದ್ ಅಂತ ಹೇಳ್ಬಿಟ್ಟು. ಅಲಹಾಬಾದ್ ಅಂತಂದರೆ ಅಡೋಬ್ ಆಫ್ ಗಾಡ್ ಅಂದರೆ ದೇವರುಗಳ ಒಂದು ಸ್ಥಾನ ಅಂತ ಏನೋ ಹಿಂದಿಯಲ್ಲಿ ಬರುತ್ತೆ. ಆ ಥರ ಇದನ್ನು ಚೇಂಜ್ ಮಾಡಿದರು. ಬಟ್ ಈಗ ಏನ್ಷಿಯನ್ ಟೈಮಲ್ಲಿ ಏನು ಕರಿತಾ ಇದ್ರು ಅಲಹಾಬಾದ್ ಅಂತ, ಅದೇ ಥರ ವಾಪಸ್ ನಾವು ಹೆಸರನ್ನು ಇಡ್ತೀವಿ ಅಂತ ಹೇಳ್ಬಿಟ್ಟು ಉತ್ತರ ಪ್ರದೇಶ ಗೌರ್ಮೆಂಟು ಅಸೆಂಬ್ಲಿಯಲ್ಲಿ ಒಂದು ಕಾನೂನನ್ನು ತಂದಿದೆ. ಕುಂಭಮೇಳ ಕೂಡ ಅಲ್ಲಿ ನಡೆಯುತ್ತೆ ಪ್ರಯಾಗ್ ಅಲ್ಲಿ. ಪ್ರಯಾಗ್ ಅಂತ ಕರೀತಾರೆ ಇನ್ನು ಮುಂದೆ ಹೆಸರು ಪ್ರಯಾಗ್ ಅಲಹಾಬಾದ್ ಹೆಸರು. ಇವತ್ತು ಯಾವ ಆರ್ಟಿಕಲ್ನ ಡಿಸ್ಕಸ್ ಮಾಡ್ತೀವಿ ಅಂತ ಮೊದಲಿಂದ ಒಂದು ಸರಿ ನೋಡೋದಾದರೆ ಭಾರತ್ ಯಾತ್ರಾ ನ್ಯಾಷನಲ್ ಕ್ಯಾಂಪೇನ್ ಸ್ವಸ್ಥ ಬಗ್ಗೆ ನೋಡಿದ್ವಿ. ಇದೇನಕ್ಕೆ ಅಂತಂದರೆ ಒಳ್ಳೆ ಊಟ ತಿನ್ನಿ ಅಂತೇಳ್ಬಿಟ್ಟು ದೇಶ ತುಂಬ ಜಾಗ್ರತೆ ಮೂಡಿಸೋದು ಇದು ಕ್ಯಾಂಪೇನ್. ಇದು ಇದರಲ್ಲಿ ಕೀ ಪಾಯಿಂಟ್ಸ್ ಬಂದುಬಿಟ್ಟು ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಬಗ್ಗೆ ನೋಡಿದ್ವಿ. ಇದ್ರ ಹೆಡ್ ಆಫೀಸ್ ಬಂದುಬಿಟ್ಟು ರೋಮ್ ಇಟಲಿಯಲ್ಲಿದೆ. ಇದ್ರ ಹೆಡ್ ಆಫೀಸು ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನು. ಅದರದ್ದು ಕರ್ತವ್ಯ ಏನಪ್ಪ ಅಂತಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲು, ಏನು ಸುಸ್ಥಿರ ಅಭಿವೃದ್ಧಿ ಅಂತ ಏನು ಹಾಕ್ಕೊಂಡಿದ್ದೇವೆ ಸಂಯುಕ್ತ ರಾಷ್ಟ್ರಗಳು, ಅದರಲ್ಲಿ ಎರಡನೇ ಗೋಲು ನೋ ಹಂಗರ್, ಹಂಗರನ್ನ ಪ್ರಪಂಚದಿಂದ ಒಡೆದೋಡಿಸೋದು ಫುಡ್ ಆ್ಯಂಡ್ ಅಗ್ರಿಕಲ್ಚರನ್ನ ಆರ್ಗನೈಜೇಷನ್ನ ಗುರಿಯಾಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಜನೌಷಧಿ ಕೇಂದ್ರ ಬಗ್ಗೆ ನೋಡಿದ್ವಿ. ಕಡಿಮೆ ರೇಟಲ್ಲಿ ಪೇಟೆಂಟ್ ಇಲ್ಲದಂಥ ಇದನ್ನು ಔಷಧಿಗಳನ್ನ ಜನಗಳಿಗೆ ಮಾರೋದನ್ನು ಜನೌಷಧಿ ಕೇಂದ್ರ ಅಂತ ನಾವು ಕರಿತೀವಿ. ಇದು ಡಿಪಾರ್ಟ್ಮೆಂಟ್ ಆಫ್ ಫಾರ್ಮಾಚ್ಯುಟಿಕಲ್ಸ್ ಕೆಳಗಡೆ ಬರುತ್ತೆ, ಗೌರ್ಮೆಂಟ್ ಆಫ್ ಇಂಡಿಯಾ ಕೆಳಗಡೆ ಬರುತ್ತೆ ಇದು. ನೆಕ್ಸ್ಟ್ ಬಂದ್ಬಿಟ್ಟು ನಾವು ಇಂಡಿಯನ್ ಸಿಲ್ಕ್ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಬಗ್ಗೆ ನೋಡಿದ್ವಿ. ಇಂಡಿಯನ್ ಸಿಲ್ಕ್ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಅನ್ನೋದು ಬಂದ್ಬಿಟ್ಟು ಸಿಲ್ಕ್ನನ್ನು ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಉತ್ತೇಜನ ಕೊಡೋಂಥ ಕೆಲಸನ ಇದು ಮಾಡುತ್ತೆ. ಇಂಡಿಯನ್ ಸಿಲ್ಕ್ ಎಕ್ಸ್ಪೋರ್ಟು 1980 ಸ್ಟಾರ್ಟ್ ಆಯಿತು. ನಾಟ್ ಫಾರ್ ಪ್ರಾಫಿಟ್ ಅಂದರೆ ಪ್ರಾಫಿಟ್ ಮಾಡೋದಕ್ಕೋಸ್ಕರ ಅಲ್ಲ ಇದು ಸ್ಟಾರ್ಟ್ ಆಗಿದ್ದು. ಸ್ಪಾನ್ಸರ್ಡ್ ಮಾಡಿದ್ದೆ ಇದನ್ನ ಯಾರು ಅಂತಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ ಕೆಳಗಡೆ ಇದು ಬರುತ್ತೆ. ಇದ್ರ ಉದ್ದೇಶ ಏನಪ್ಪ ಅಂತಂದರೆ ಸಿಲ್ಕ್ನ ಪ್ರೊಡ್ಯೂಸರಿಂದ ಇರ್ಬೋದು ಹಿಡಿದುಬಿಟ್ಟು ಮಾರ್ಕೆಟಿಂದ ಹಿಡಿದ್ಬಿಟ್ಟು ಎಕ್ಸ್ಪೋರ್ಟ್ವರೆಗೂ ಇದನ್ನು ಪ್ರಮೋಟ್ ಮಾಡೋದು ಇದ್ರದ್ದು ಕೆಲಸ. ಕೊನೆಯದಾಗಿ ನಾವು ಅಲಹಾಬಾದ್ ಹೆಸರನ್ನು ಪ್ರಯಾಗ್ ಆಗಿ ಚೇಂಜ್ ಮಾಡಿದರೆ ಅದ್ರ ಬಗ್ಗೆ ನೋಡಿದ್ವಿ. ಏನ್ಷಿಯನ್ ಟೈಮ್ಸಲ್ಲಿ ಇದನ್ನು ಅಲಹಾಬಾದ್ ಅಂತ ಕರಿತಿದ್ರು. ಬಟ್ ಮೊಘಲ್ ರಾಜರ ಪಿರಿಯಡಲ್ಲಿ ಏನ್ಷಿಯಂಟ್ ಪಿರಿಯಡಲ್ಲಿ ಪ್ರಯಾಗ್ ರಾಜ್ ಅಂತ ಕರಿತಾಯಿದ್ರು. ಬಟ್ ಅಲಹಾಬಾದ್ ಅಂತ ಯಾವಾಗ ಚೇಂಜ್ ಆಯ್ತಪ್ಪ ಅಂತಂದರೆ ಮೊಘಲ್ ರಾಜರು ಏನು ಅಕ್ಬರ್ ಇವರೆಲ್ಲ ಆಳ್ತಾಯಿದ್ರು ಆ ಕಾಲದಲ್ಲಿ ಇದನ್ನು ಅಲಹಾಬಾದ್ ಅಂತ ಹೆಸರು ಇಟ್ಟರು. ಇದು ಎಲ್ಲಿ ಬರುತ್ತೆ ಸಿಟಿ ಅಂತಂದರೆ ಯಮುನಾ ಮತ್ತು ಗಂಗಾ ಎರಡು ಎಲ್ಲಿ ಕೂಡ್ತಾವೋ ಸಂಗಮ ಆಗ್ತಾವೋ ಅಲ್ಲಿ ಈ ಸಿಟಿ ಲೊಕೇಟ್ ಆಗಿದೆ. ಇದನ್ನೀಗ ವಾಪಸ್ಸು ಯು ಪಿ ಸರ್ಕಾರ ಪ್ರಯಾಗ ಅಂತ ಇಡ್ತೀವಿ ಅಂತಂದು ಮುಂದೆ ಬಂದಿದೆ. ಇವಿಷ್ಟು ಆರ್ಟಿಕಲ್ಸ್ ನಾವು ಇವತ್ತು ಡಿಸ್ಕಸ್ ಮಾಡಿದ್ವಿ. ಕ್ವಿಕ್ಕಾಗಿ ನೋಡೋದಾದರೆ ಕ್ಯಾಂಪೇನ್ ಸ್ವಚ್ಛ ಭಾರತ್ FAO ಬಗ್ಗೆ ಮಾಡಿದ್ವಿ, ಜನೌಷಧಿ ಕೇಂದ್ರ ಬಗ್ಗೆ ಮಾಡಿದ್ವಿ, ಸಿಲ್ಕ್ ಎಕ್ಸ್ಪೋರ್ಟ್ ಕೌನ್ಸಿಲ್ ಬಗ್ಗೆ ನೋಡಿದ್ವಿ, ಯು ಪಿ ಕ್ಯಾಬಿನೆಟು ಅಲಹಾಬಾದ್ ಆಗಿ ಚೇಂಜ್ ಮಾಡ್ತಿದೆ ಅದ್ರ ಬಗ್ಗೆ ನೋಡಿದ್ವಿ. ಇವತ್ತಿನ ಆರ್ಟಿಕಲಲ್ಲಿ ಇಷ್ಟೇ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಡಿಸ್ಕಷನ್ಸ್.